ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ. ನಾನು ರೇಣುಕಾ ಹರೀಶ್. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಕಕ್ಷಿದಾರರು ಯಾವ ಸಂದರ್ಭಗಳಲ್ಲಿ ಕೋರ್ಟ್ಗೆ ಬರಬೇಕು, ಅವರ ಹಾಜರಾತಿನ ಯಾವಾಗ ಕಡ್ಡಾಯ ಮಾಡಿರ್ತಾರೆ, ಹಾಗೆ ಎಂಥ ಸನ್ನಿವೇಶಗಳಲ್ಲಿ ಅವರು ಕೋರ್ಟ್ ಹಾಜರಾತಿ ಕೇಳೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಾವು ನೋಡ್ತಾ ಇರ್ತೀವಿ ಯಾರೇ ಒಬ್ಬರು ಸಿವಿಲ್ ಕೇಸನ್ನು ಫೈಲ್ ಮಾಡಿದವರು ಕೋರ್ಟ್ಗೆ ರೆಗ್ಯುಲರಾಗಿ ಬರ್ತಿರ್ತಾರೆ. ಅಂದರೆ ಕೇಸ್ ಫೈಲ್ ಮಾಡಿದ ದಿನದಿಂದ ಹಿಡಿದು ಪ್ರತಿ ನೋಟಿಸ್ ಸ್ಟೇಜು, ಅವ್ರ ಅಬ್ಜೆಕ್ಷನ್ ಸ್ಟೇಜಿಂದ ಹಿಡಿದು ಪ್ರತಿ ಸ್ಟೇಜಿಗೂ ಬರ್ತಾ ಇರ್ತಾರೆ. ಇಂಥ ಸಿವಿಲ್ ಕೇಸಸ್ ಏನಾಗುತ್ತೆ, 5 ವರ್ಷ, 6 ವರ್ಷ, 10 ವರ್ಷ, ಸಮ್ಟೈಮ್ಸ್ ಇದು ಒಂದು ಜನರೇಷನ್ನೇ ತೊಗೊಂಡ್ಬಿಡುತ್ತೆ ಸಿವಿಲ್ ಕೋರ್ಟ್ ನಡೆಸೋಕ್ಕೆ. ಆದರೆ ಈ ಕಕ್ಷಿದಾರರು ಏನು ಮಾಡ್ತಾರೆ, ಪ್ರತಿ ಹಿಯರಿಂಗು ಹೋಗಿ 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 ತುಂಬ ಜಿಗುಪ್ಸೆ ಆಗಿಬಿಡ್ತಾರೆ. ಕೋರ್ಟಿಗೆ ಹೋಗಬೇಕಾ, ಯಾಕೆ ಇಷ್ಟೊಂದು ವಿಳಂಬ, ಅಲ್ಲೇನು ನಡೀಲೇ ಇಲ್ಲ ಇವತ್ತು, ಇಲ್ಲೇನು ಆಗಲೇ ಇಲ್ಲ ಇವತ್ತು, ಅವರು ಬರಲಿಲ್ಲ, ಇವರು ಬರಲಿಲ್ಲ ಅಂದ್ಕೊಂಡು ಇದೇ ಥರ ಒಂದು ಫೆಡಪ್ ಆಗಿಬಿಡ್ತಾರೆ. ಅಂದರೆ ಒಂದು ಜಿಗುಪ್ಸೆಗೆ ಒಳಗಾಗ್ಬಿಡ್ತಾರೆ. ಕೋರ್ಟು ಕೇಸು ಯಾಕಪ್ಪ ಬೇಕಿತ್ತು ಅನ್ನೋ ಥರ ಆಗಿಬಿಡ್ತಾರೆ. ಯಾಕಂದರೆ ಕೋರ್ಟಿಗೆ ಅಲ್ದು ಅಲ್ದು ಅವ್ರ ಹತ್ರ ಆಗಿಬಿಡ್ತಾರೆ. ಕ್ರಿಮಿನಲ್ ಕೇಸಸ್ಸಲ್ಲಿ ಏನಾಗುತ್ತಂದ್ರೆ, ನೀವು ಬೇಲ್ ತೊಗೊಂಡು ಆಚೆ ಇದ್ದರೂ ಕೂಡ ಅಲ್ಲಿ ನಿಮ್ಮ ಅಟೆಂಡೆನ್ಸ್ನ ಕೇಳೇ ಕೇಳ್ತಾರೆ, ನಿಮ್ಮ ಪ್ರೆಸೆನ್ಸ್ ಕೋರ್ಟ್ ಮುಂದೆ ಇರಬೇಕು. ಒಂದು ವೇಳೆ ನಿಮ್ಗೇನಾದ್ರೂ ಕೋರ್ಟಿಗೆ ಹೋಗೋಕ್ಕಾಗಿಲ್ಲ ಅಂತಂದರೆ, ಅಂಥ ಸಂದರ್ಭದಲ್ಲಿ ನಿಮ್ಮ ಅಡ್ವೊಕೇಟು ಎಕ್ಸೆಂಪ್ಷನ್ ಹಾಕ್ಕೊಂಡು ನಿಮ್ಮನ್ನ ನೆಕ್ಸ್ಟ್ ಡೇಟಲ್ಲೋ ಅದ್ರ ನೆಕ್ಸ್ಟ್ ಡೇಟಲ್ಲೋ ಪ್ರೊಡ್ಯೂಸ್ ಮಾಡ್ತೀವಿ ಅಂತೇಳಿ ಪರ್ಮಿಷನ್ ತೊಗೋತಾರೆ, ಅದರಲ್ಲಿ ತೊಂದರೆ ಇಲ್ಲ. ಆದರೆ ಸಿವಿಲ್ ಕೇಸಸ್ಸಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಮಾತ್ರ ಕಕ್ಷಿದಾರರು ಹಾಜರಾತಿನ ಕಾಯ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಅವ್ರಿಗೇನಾದ್ರೂ ಚೀಫ್ ಎಕ್ಸಾಮಿನೇಷನ್ ಅಂದರೆ ಅವ್ರದ್ದು ಮುಖ್ಯ ವಿಚಾರಣೆ, ಯಾರು ಪೆಟಿಷನ್ ಹಾಕಿರ್ತಾರೋ ಅವ್ರನ್ನ ಏನಾದ್ರು ವಿಚಾರಿಸ್ಬೇಕು ಅಂದರೆ ಅಂಥ ಟೈಮಲ್ಲಿ ಮಾತ್ರ ಅವರು ಪ್ರೆಸೆನ್ಸನ್ನು ಇಟ್ಕೋಬೇಕು. ಹಾಗೆಯೇ ಎದುರು ಪಾರ್ಟಿ ಏನಾದರೂ ಕ್ರಾಸ್ ಮಾಡಬೇಕು ಅನ್ನುವಾಗ ಮಾತ್ರ, ಕ್ರಾಸ್ ಯಾವ ವ್ಯಕ್ತಿ, ಕ್ರಾಸ್ ವಿಟ್ನೆಸ್ ಬಾಕ್ಸಲ್ಲಿ ಯಾರು ಬರ್ತಾರೋ ಅವ್ರು ಮಾತ್ರ ಹಾಜರಾತಿನ ಕಾಯ್ಕೋಬೇಕು. ಕೆಲವು ಸಂದರ್ಭದಲ್ಲಿ ಈ ಮ್ಯಾಟ್ರ್ ಏನಾದರೂ ಮೀಡಿಯೇಷನ್ಗೆ, ಕನ್ಸಿಲೇಷನ್ಗೆ ಈ ಥರ ಎಲ್ಲ ಹೋದರೆ ಅಂಥ ಸಂದರ್ಭದಲ್ಲಿ ಕೂಡ ಅವರು ಪ್ರೆಸೆನ್ಸನ್ನು ಅಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮಿಕ್ಕಿದ ಯಾವುದೇ ಸ್ಟೇಜಸ್ಸು, ಅಂದರೆ ನಾವೊಂದು ಸಿವಿಲ್ ಕೇಸಸ್ಸಲ್ಲಿ ಸ್ಟೇಜಸ್ ಎಷ್ಟು ಬರುತ್ತೆ ಅಂತಂದರೆ, ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಅದು ನೋಟಿಸ್ ಸ್ಟೇಜಿಂದ ಹಿಡಿದು ಆಪೋಸಿಟ್ ಸೈಡ್ ಅಬ್ಜೆಕ್ಷನ್ ಹಾಕೋದ್ರಿಂದ, ಜೊತೆಗೆ ಯಾವುದೇ ಒಂದು ಐಎಗಳು ಮಧ್ಯಂತರ ಅರ್ಜಿಗಳು ಹಾಕೋದು, ಅದರ ಮೇಲೆ ಹಿಯರಿಂಗು, ಅದರ ಮೇಲೆ ಆರ್ಡರ್ಸ್ ಇರುತ್ತೆ. ಹಾಗೆಯೇ ಚೀಫ್ ಎಕ್ಸಾಮಿನೇಷನು, ಎವಿಡೆನ್ಸು, ಕ್ರಾಸು, ಇಶ್ಯೂಸ್ ಫ್ರೇಮ್ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ಜಡ್ಜ್ಮೆಂಟು, ಇಷ್ಟೆಲ್ಲ ಸ್ಟೇಜಸ್ ಇರುತ್ತೆ. ಇಷ್ಟು ಎಲ್ಲ ಸ್ಟೇಜಸ್ಸಲ್ಲೂ ಕೂಡ ಕಕ್ಷಿದಾರರು ಹೋಗಿ ಕೋರ್ಟ್ ಮುಂದೆ ಇರಬೇಕು ಅನ್ನೋ ಅಗತ್ಯ ಯಾವ ಜಡ್ಜಸ್ಸು ಕೂಡ ಕೇಳೋದಿಲ್ಲ. ಯಾವಾಗ ಅವರು ಪ್ರೆಸೆನ್ಸ್ ಇಟ್ಕೋಬೇಕಂದ್ರೆ, ಒಂದು ಅವ್ರ ಮುಖ್ಯ ವಿಚಾರಣೆ ಆಗೋ ಟೈಮಲ್ಲಿ ಇರಬೇಕಾಗತ್ತೆ. ಹಾಗೆಯೇ ಏನಾದರೂ ಆಪೋಸಿಟ್ ಪಾರ್ಟಿ ಕ್ರಾಸ್ ನಡೆಯೋ ಸಂದರ್ಭದಲ್ಲಿ ಕೂಡ, ಅವ್ರ ಆಪೋಸಿಟ್ ಪಾರ್ಟಿ ಯಾರಿದ್ದಾರೆ, ಅವರು ವಿಟ್ನೆಸ್ ಬಾಕ್ಸ್ಗೆ ಯಾರು ಹೋಗ್ತಾರೋ ಅವರು ಕ್ರಾಸ್ ಮಾಡಬೇಕಾದಾಗ ಇವರು ಅವ್ರ ಹಾಜರಾತಿನ ಕಾಯ್ದಿರಿಸ್ಕೋಬೇಕಾಗತ್ತೆ. ಅದು ಬಿಟ್ಟು ಬೇರೆ ಇನ್ಯಾವುದೇ ಸ್ಟೇಜು ಇಶ್ಯೂಸು ಅಂದರೂ ಕೂಡ ಅದು ಜಡ್ಜಸ್ಸು ಅವ್ರ ಪಾಡಿಗೆ ಅವರು ಚೇಂಬರಲ್ಲಿ ಮಾಡ್ತಾರೆ, ಅದನ್ನು ಓಪನ್ ಕೋರ್ಟಲಲ್ಲಿ ಅದನ್ನು ಪ್ರೊನೌನ್ಸ್ ಮಾಡ್ತಾರೆ ಇಶ್ಯೂಸ್ ಏನು ಮಾಡಿದ್ದಾರೆ ಅನ್ನೋದು. ಅದಕ್ಕೂ ಕೂಡ ಕಕ್ಷಿದಾರರು ಹೋಗಬೇಕಾಗಿಲ್ಲ. ಇನ್ನು ಆರ್ಗ್ಯುಮೆಂಟ್ ಸ್ಟೇಜಲ್ಲೆಲ್ಲ ಅಡ್ವೊಕೇಟ್ಗಳೇನಿದ್ದಾರೆ ಅವರು ಆರ್ಗ್ಯುಮೆಂಟ್ ಮಾಡ್ಕೋತಾರೆ, ಜಡ್ಜ್ಮೆಂಟು, ಜಡ್ಜಸ್ಸು ಅವರು ಜಡ್ಜ್ಮೆಂಟನ್ನು ಬರೀತಾರೆ. ಈ ಎಲ್ಲ ಸ್ಟೇಜ್ಗಳಿಗೂ ಹೋಗೋದು ಒಂದು ಎಷ್ಟೋ ಪ್ರಕರಣಗಳು 5-6 ತಿಂಗಳು ಬರೀ ಇಂಟ್ರೀಮ್ ಅಪ್ಲಿಕೇಶನ್ಸ್ ಮೇಲೆ ಆರ್ಡರ್ ಸ್ಟೇಜಲ್ಲೇ ಇರುತ್ತೆ. ಇವ್ರೇನು ಮಾಡ್ತಾರೆ, ಕಕ್ಷಿದಾರರು ಪ್ರತಿ ದಿನ ಆರ್ಡರ್ಸ್ ಇರುತ್ತೆ, ಪ್ರತಿ ಹಿಯರಿಂಗ್ ಡೇಟಲ್ಲಿ ಹೋಗೋದು, ಆರ್ಡರ್ಸ್ ಇದೆ, ಇವತ್ತು ಆರ್ಡ್ರಸ್ ಆಗಿಲ್ಲ, ಇವತ್ತು ಆರ್ಡ್ರಸ್ ಆಗಿಲ್ಲ ಅಂಥೇಳಿ ಸಪ್ಪಗೆ ಕೋರ್ಟಿಂದ ಆಚೆ ಬರ್ತಿರ್ತಾರೆ. ಆರ್ಡ್ರಸ್ ಆದರೆ ಅದನ್ನು ನಿಮಗೆ ನಿಮ್ಮ ವಕೀಲರು ತಿಳಿಸ್ತಾರೆ, ಅಥವಾ ನೀವು ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿಕೊಂಡು ಆರ್ಡ್ರಸ್ ಆಗಿದೆ ಅಂತ ಹೇಳ್ಬೋದು. ಪ್ರತಿದಿನ ನೀವು ಹಾಜರಾತಿಯಲ್ಲಿ ಕಾಯ್ದಿರಿಸ್ಕೋತೀರಿ ಅಂತ ಮಾತ್ರಕ್ಕೆ ಆರ್ಡರ್ಸಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಪ್ರತಿ ಹಿಯರಿಂಗೂ ಹೋಗಿ ಹೋಗಿ ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ, ಇವರು ಅಡ್ವೊಕೇಟ್ಗೆ ಕಾಲ್ ಮಾಡಿ ಹಿಂದಿನ ದಿನ ಕೇಳೋಕ್ಕೆ ಅಂತ ಟ್ರೈ ಮಾಡಿರ್ತಾರೆ, ನಾಳೆ ನಾವೇನಾದ್ರು ಬರಬೇಕಾ ಕೋರ್ಟ್ಗೆ ಅಂಥೇಳಿ ಅಡ್ವೊಕೇಟ್ ಒಂದು ವೇಳೆ ಫೋನ್ ಪಿಕ್ ಮಾಡಿಲ್ಲ ಅಂತಂದರೆ ಇವರು ಪ್ರೆಸೆನ್ಸ್ ಹೋಗಿ ಇದು ಬಿಡ್ತಾರಲ್ಲ, ಅವ್ರ ಅವಶ್ಯಕತೆ ಇರೋದಿಲ್ಲ. ಹಾಗೆ ಒಂದು ವೇಳೆ ವಕೀಲರು ಏನಾದ್ರೂ ಇಲ್ಲ ನೀವು ಬರೋದೇನು ಬೇಡ, ಸ್ಟೇಜ್ ಈ ಥರ ಇದೆ ಬಿಡಿ, ಇದೇನೋ ಆಗುತ್ತೆ, ಇವತ್ತು ಒಂದು ಡೇಟ್ ಹೋಗುತ್ತೆ, ನೀವೇನು ಬರೋದು ಬೇಡ ಅಂತ ಹೇಳಿದ್ರು, ಅದರಲ್ಲೂ ಪಾಪ ಅವ್ರಿಗೊಂಥರ ಅನುಮಾನ ಬರುತ್ತೆ, ಎಲ್ಲಿ ನಮ್ಮ ಅಡ್ವೊಕೇಟ್ ಆಪೋಸಿಟ್ ಸೈಡ್ ಜೊತೆ ಕೊಲ್ಯೂಡ್ ಆಗಿಬಿಟ್ಟಿದ್ದಾರೋ, ಅದಕ್ಕೆ ನಮ್ಮ ಕೋರ್ಟಿಗೆ ಬರೋಕ್ಕೆ ಹೇಳ್ತಿಲ್ಲ, ಅವಾಯ್ಡ್ ಮಾಡ್ತಿದ್ದಾರೆ ನಮ್ಮನ್ನು, ಈ ಥರ ಎಲ್ಲ ಏನೇನೋ ಕಲ್ಪನೆಗಳೆಲ್ಲ ತೊಗೊಂಡ್ಬಿಡ್ತಾರೆ. ಅದರಿಂದ ಅವ್ರು ಕೋರ್ಟಿಗೆ ಅವರೇ ಅಲ್ದಾಡಿ ಅವ್ರ ಕೇಸು ಜಿಗುಪ್ಸೆ ಆಗೋ ಬದಲಿಗೆ ಯಾವ ಕೇಸು ಸ್ಟೇಜಲ್ಲಿ ಯಾವ ಸ್ಟೇಜ್ಗಳಲ್ಲಿ ತಮ್ಮ ಹಾಜರಾತಿ ಕಾಯ್ದಿರಿಸ್ಕೋಬೇಕು ಅಂದರೆ ಮೊದಲನೇದಾಗಿ ತಿಳ್ಕೋಬೇಕು ಅವರೇನೆ. ಹಾಗೆ ಈ ಎಷ್ಟು ಸ್ಟೇಜ್ ಇದೆ, ಆರ್ಗ್ಯುಮೆಂಟು, ಜಡ್ಜ್ಮೆಂಟು, ತನ್ನ ಪಾಡಿಗೆ ತನ್ನ ಎಲ್ಲವೂ ನಡೀತಾ ಹೋಗುತ್ತೆ ಅವರಿಲ್ಲದೇ ಇದ್ರೂ. ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಅಬ್ಜೆಕ್ಷನ್ ಏನು ಒಂದು ವಕಾಲತ್ತು ಫೈಲ್ ಮಾಡುವಾಗ ಅಲ್ಲಿ ಕಡ್ಡಾಯವಾಗಿ ಇರಲೇಬೇಕು, ರೆಸ್ಪಾಂಡೆಂಟ್ ಸೈಡ್ ಆಯಿತು, ಪೆಟಿಷನರ್ ಸೈಡ್ ಆಯಿತು, ಒಂದು ಕೇಸು ಮಾಡುವಾಗ ಕಡ್ಡಾಯವಾಗಿ ಅವರು ಹಾಜರಾತಿ ಇರಿಸ್ಕೋಬೇಕು, ಮೀಡಿಯೇಷನ್ ರೆಫರ್ ಆಗಬೇಕಾದ್ರೂ ಇರಲೇಬೇಕು, ಈ ಥರದ್ದೆಲ್ಲ ಕಂಡೀಷನ್ಸ್ ಇದೆ. ಬಟ್ ಬೇರೆ ಸಿವಿಲ್ ಸೂಟ್ಸಲ್ಲಾಯಿತು ಈ ಥರ ಯಾವುದೇ ಒಂದು ಬರಲೇಬೇಕನ್ನೋ ಪ್ರೊಸೀಜರು ಯಾವುದನ್ನು ಫಾಲೋ ಮಾಡಬೇಕಾಗಿಲ್ಲ. ಕಕ್ಷಿದಾರರು ಅವರು ಅಡ್ವೊಕೇಟ್ಸ್
ಜೊತೆ ಅವರು ಕನೆಕ್ಟ್ ಆದ್ರೆ ಸಾಕು ಇಂತ ದಿನ ಬರಬೇಕು ಇಂತ ದಿನ ಬರೋದು ಬೇಡ ಅಂತ ಹೇಳಿ ಅವರೇ ತಿಳಿಸ್ತಾರೆ ವಕೀಲರ ಮೇಲೆ ಅನುಮಾನ ಪಟ್ಕೊಂಡು ಅದರ ಸೆಡ್ ಜೊತೆ ಕೊಲಿವುಡ್ ಆಗಿದ್ದಾರೆ ಅದಕ್ಕೆ ನನ್ನ ಬರಕ್ಕೆ ಹೇಳ್ತಿಲ್ಲ ಕೋರ್ಟ್ಗೆ ಅವಾಯ್ಡ್ ಮಾಡ್ತಿದ್ದಾರೆ ಈ ತರ ಎಲ್ಲ ತುಂಬಾ ದೂರ ಆಲೋಚನೆ ಮಾಡ್ದೇನೆ ಯಾವ ದಿನ ಅವರ ಪ್ರೆಸೆನ್ಸ್ ಅವಶ್ಯಕತೆ ಇರುತ್ತೋ ಅವತ್ತು ಮಾತ್ರ ಕೋರ್ಟ್ಗೆ ಬಂದ್ರೆ ಸಾಕು ಇದು ಯಾಕೆ ಅಂತಂದ್ರೆ ಅವರೇ ಕೋರ್ಟ್ಗೆ ಅಲ್ದಾಡಿ ಓಡಾಡಿ ಜಿಗುಪ್ಸೆ ಆಗೋ ಬದಲಿಗೆ ಅದು ಅವರ ವ್ಯಾಲ್ಯೂಯಬಲ್ ಟೈಮ್ ಅನ್ನು ಬೇರೆ ಕಡೆ ಅವರು ಕಳಿಬಹುದಾಗಿರುತ್ತೆ ಬೇರೆ ಯೋಜನೆಗಳು ಏನಿರುತ್ತೆ ಅವರ ಪ್ಲಾನ್ಸ್ ಅದರ ಕಡೆ ಅವರು ನೋಡ್ಕೋಬಹುದು ಅದರಿಂದ ಕೋರ್ಟ್ಗೆ ಯಾವಾಗಲೂ ಎವಿಡೆನ್ಸ್ ಕ್ರಾಸ್ ಇಂತ ಟೈಮ್ ಅಲ್ಲಿ ಹೋಗಬೇಕಾಗುತ್ತೆ ಹೊರತು ಪ್ರತಿ ಸ್ಟೇಜ್ ಅಲ್ಲೂ ಕೂಡ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ।